ಗ್ರಾಮಗಳಲ್ಲಿ ನೀವು ಕೋವಿಡ್ ಸೆಂಟರ್ ಮಾಡ್ರಿ, ಕೋವಿಡ್ ಕೇರ್ ಸೆಂಟರ್ ಮಾಡ್ರಿ ಅಂತ ನಮ್ಮಲ್ಲಿ ಪಿಡಿಒಗಳಿದ್ದಾರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತರಿದ್ದಾರೆ, ಎಎನ್ಎಂಗಳಿದ್ದಾರೆ, ಇಲ್ಲಿ ಹಾಸ್ಪಿಟಲ್ ಇದೆ, ಪಿ ಎಚ್ ಸಿ ಇದೆ, ಸಿರಾದಲ್ಲಿ 16 ಪಿ ಎಚ್ ಸಿ ಇದೆ, 16 ಜನ ಫುಲ್ ಟೈಮ್ ಡಾಕ್ಟರ್ಗಳಿದ್ದಾರೆ. ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣ ಈ ಮೂರು ಮಾತ್ರೆ ತಗೊಂಡ್ರೆ ಅವ್ರಿಗೆ ಎಷ್ಟೋ ಇದು ಅವಾಯ್ಡ್ ಆಗುತ್ತೆ, ಸೀರಿಯಸ್ನೆಸ್. ಅದಾದ್ರೆ ಒಂದು 5-6 ಮಾತ್ರೆ ಕೊಡ್ತಾರೆ ಅವರು, ಒಂದು 5 ದಿವಸ ತಗೊಂಡ್ರೆ ಸರಿಯಾಗುತ್ತೆ. ಏನಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಎಲ್ಲರೂ ಒಂದ್ ಕಡೆ ಬರ್ತಾರೆ, ಏನ್ ಕಳ್ಕೊಳ್ಳೋದೇ ಇಲ್ಲ, ಅವಕಾಶ ಕೊಡ್ರಿ. ನೀವೇನು ಊಟ ಮಾಡಾಕ್ಬಿಡ್ರಿ. ಒಂದು ಪೇಷಂಟ್ಗೆ 250 ರೂಪಾಯಿ ಕೊಡುತ್ತೆ ಸರ್ಕಾರ. ಅವರು 1,000 ಜನ ಇದ್ರು 250 ರೂಪಾಯಿ ಕೊಡುತ್ತೆ. ಬಟ್ ನಮ್ಮ ಉದ್ಯೋಗ ಇಲ್ಲ, ನಮ್ಮ ಬೇಜಾರಾಗುತ್ತೆ. 100 ಸಾರಿ ಹೇಳಿದ್ದೀನಿ ತಹಶೀಲ್ದಾರರಿಗೆ, ನಮ್ಮ ಜಿಲ್ಲಾ ಮಂತ್ರಿಗಳು 100 ಸಾರಿ ಹೇಳಿದ್ದೀನಿ, ಆಯ್ತಲ್ಲ, MLA ಎಲ್ಲ ಕುತ್ಕೊಂಡು ಮಾತಾಡಿದೀವಿ. ಏನು ಮಾತಾಡಿದ್ರು ಕೂಡ ಅವ್ರು ಇನ್ನೂ ಸಿರಾ ಕೋವಿಡ್ ಸೆಂಟ್ರು ತುಂಬಲಿ ಅಂತ. ಇಲ್ಲಿಂದ ಅಲ್ಲಿ ಹೋಗಲಿಲ್ಲ, ಹೋಗಲಿಲ್ಲ, ಜನ ಅಲ್ಲಿ ಹೋದ್ರೆ ಭಯ ಬಂದಿದೆ. ನೀವು ಇಲ್ಲೇ ಚಂದ್ರಶೇಖರ್ ನೀವೇ ಸೇರ್ಕೊಂಡು ನಮ್ಮಲ್ಲಿ ನಮ್ಮ ಪಂಚಾಯತಿ ಮಾಡೋಣ ಸರ್. ಹುಡುಗಿಯರ ಹೆಸರು ಊರಿಂದ ಆಚೆ ಇದೆ, ಊರಿಂದ ಆಚೆ ಇದೆ, ಅವ್ರಿಗೆ ಏನ್ ಬೇಕು ಸೌಲಭ್ಯ ಕೊಡ್ರಿ. ಏನ ಲೈಟ್ ಬೆಳಕು ಅಲ್ಲಿ ಓಡಾಡ್ಕೊಳ್ಳಿ, ಕುತ್ಕೊಳಕಾಗಲ್ಲ, ಓಡಾಡ್ಕೊಳ್ಳಿ. ಊರಿಂದ ಆಚೆ ಅದು ಮಾಡ್ರಿ. ಈಗ ಇವರು ಹೇಳ್ತಾರೆ ಹೋಗಿ ಮಾತ್ರೆ ಯಾವಾಗ ತಗೋಬೇಕು ಏನು ಅಂತ. ಡಾಕ್ಟ್ರನ್ನು ದಿನಕ್ಕೆ ಒಂದ್ಸರಿ ವಿಸಿಟ್ ಮಾಡ್ತಾರೆ, ಸರಿ ಸರಿ ಅಲ್ಲಿಗೆ ಹೋಗ್ತಾರೆ ಡಾಕ್ಟ್ರು. ಈಗ ಆ ಪೇಷಂಟ್ ಈಗ ನಾನು ಬರ್ಬರ್ಬೋದೆ, ಒಂದು 250 ಜನ ಪೇಷಂಟ್ಸ್ ಅವರು ಒಂಥರ ಸಂತೆ ಆಗಿದೆ ಅವ್ರಿಗೇನು, ಅದ್ರ ಬಗ್ಗೆ ಅವರೇ ಒಬ್ರ ಮೇಲೆ ಒಬ್ರು ಬಿದ್ದುಕೊಂಡು ಓಡಾಡ್ಕೊಂಡು ಟ್ರೀಟ್ಮೆಂಟ್ ಕುಡಿಯುತ್ತಾರೆ. ಡಾಕ್ಟ್ರ್ ಹೇಳಿದ್ರೆ ಮಾತು ಕೇಳಲ್ಲ ಅಂತ. ಒಂದು ಇದಕ್ಕೆ ಸಾವಿರಕ್ಕೆ ಹೋದೆ ಅದೇ ಪರಿಸ್ಥಿತಿ. ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸು ಬ್ಲೀಡಿಂಗ್ ಸೆಂಟರ್ಸ್ ಆಗುತ್ತೆ ಕೋವಿಡ್. ನಿಮ್ಮಲ್ಲೇನು ಅದು ಇಲ್ಲ ಅನ್ಸುತ್ತೆ, ಇಲ್ಲಿ ಎಷ್ಟೊಂದು ಜನ ಬರಲ್ಲ ಟೋಕನ್ ಸಿಸ್ಟಮ್. ನೀವು ಕುತ್ಕೋತೀವಿ ಇಲ್ಲಿ ಇರ್ತೀವಿ ಅದೆಲ್ಲ ಯೋಚನೆ ಮಾಡಲ್ಲ. ನಾವು ಮಾಸ್ಕ್ ಹಾಕಿದೀವಲ್ಲ ಮೇಡಮ್, ನಿಮಗೆ ಕೊಡಕ್ಕೆ ಟ್ರೀಟ್ಮೆಂಟ್, ನಾವಿಲ್ಲಿ ಕುತ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಕೊಟ್ಬಿಟ್ಟಿಲ್ಲ. ಅದಕ್ಕೆ ಟೋಕನ್ ಸಿಸ್ಟಮ್ ಮಾಡಿ, ಟೋಕನ್ ಮಾಡಿ. ಈಗ ನೀವು ಸೇಫ್ ಆಗಿರ್ಬೇಕಲ್ಲ, ಟೋಕನ್ ಕೊಟ್ಟು ಟೋಕನ್ ಇರೋ ಮಾತ್ರ ಒಳಗಡೆ ಕಳಿಸ್ಬೇಕು. ವ್ಯಾಕ್ಸಿನೇಷನ್ ಹೆಂಗ್ ನಡೀತಾ ಇದೆ? ಅಂದ್ರೆ ಲಿಮಿಟ್ ಆಗಿ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಬಂದವ್ರಿಗೆಲ್ಲ ಸಿಗ್ತಾ ಇದೆಯಾ? ಸಿಗ್ತಾ ಇದೆ.